ಇನ್ನು ಮುಂದಿನ ಸುದ್ದಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಮೈತ್ರಿ ಮಹಾಸಮರ, ಮೈತ್ರಿ ವಿಚಾರದ ಬಗ್ಗೆ ಬಿಜೆಪಿ ನಾಯಕರು ಅಳೆದು ತೂಗಿ ಮಾತನಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಬಿ ಎಸ್ ಯಡಿಯೂರಪ್ಪ ಮೈತ್ರಿಯೇ ಆಗಿಲ್ಲ, ಮಾತುಕತೆ ಹಂತದಲ್ಲಿದೆ ಎಂದು ಯೂಟರ್ನ್ ಹೊಡೆದಿದ್ದರು. ಇದೀಗ ಪಟ್ಟಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮೈತ್ರಿಯಲ್ಲಿ ಕ್ಷೇತ್ರ ಹಂಚಿಕೆ ಅಂತಿಮ ಹಂತ ತಲುಪಿಲ್ಲ, ಪ್ರಾಥಮಿಕ ಹಂತದಲ್ಲಿದೆ. ಬರುವ ದಿನಗಳಲ್ಲಿ ವರಿಷ್ಠರು ಚರ್ಚಿಸ್ತಾರೆ. ಮೈತ್ರಿ ಸಮಯದಲ್ಲಿ ನಮ್ಮ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತಾರೆ. ವಿರೋಧ ಪಕ್ಷಗಳಾಗಿ ಒಂದಾಗಿ ಹೆಚ್ಚು ಸೀಟ್ ಗೆಲ್ಲುವ ಉದ್ದೇಶವಾಗಿದೆ. ಹೀಗಿರುವಾಗ ನಮ್ಮ ಅಭಿಪ್ರಾಯ ಪಡೆಯುವ ಹಂತಕ್ಕೆ ಬಂದಿಲ್ಲ ಎಂದರು. ಯಡಿಯೂರಪ್ಪ ಅವರಿಗೆ ಬಿಜೆಪಿ ನಾಯಕರು ಬೆದರಿಕೆ ಹಾಕಿದ್ದಾರೆ. ಯಡಿಯೂರಪ್ಪ ಅವರ ಕುಟುಂಬವನ್ನು ಸೈಡ್ ಲೈನ್ ಮಾಡಿದ್ದಾರೆ. ಮೈತ್ರಿ ಮಾತುಕತೆಯಲ್ಲಿ ಯಡಿಯೂರಪ್ಪ ಅವರ ಅಭಿಪ್ರಾಯ ಪಡೆದಿಲ್ಲ. ಯಡಿಯೂರಪ್ಪನವರನ್ನ ಮೂಲೆಗುಂಪು ಮಾಡಲು JDS ಜೊತೆಗೆ ಬಿಜೆಪಿ ಹೋಗ್ತಿದೆ ಎಂದು KPCC ಉಪಾಧ್ಯಕ್ಷ ರಮೇಶ್ ಬಾಬು ಅವರು ಹೇಳಿದ್ರೆ, ಅಧಿಕೃತವಾಗಿ ಮೈತ್ರಿ ವಿಚಾರನ ಎರಡು ಪಕ್ಷದಲ್ಲಿ ಯಾರೂ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವರು ನೆನೆ ತಾನೇ ಹಾಸನದಲ್ಲಿ ಮಾತಾಡಿ ಎಲ್ಲವೂ ಸರಿಯಾಗಿ ಆಗ್ತಾ ಇದೆ, ರಾಜ್ಯದ ಸ್ವಾರ್ಥಕ್ಕಾಗಿ ಏನಲ್ಲ ಈ ಮೈತ್ರಿ, ರಾಜ್ಯದ ಅಭಿವೃದ್ಧಿಗಾಗಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಒಂದಷ್ಟು ಮೂಲಗಳ ಪ್ರಕಾರ ಯಡಿಯೂರಪ್ಪನವ್ರಿಗೆ ಮಾಹಿತಿ ಇಲ್ಲ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೆದಿದೆ.